ನಮಸ್ಕಾರ ವೀಕ್ಷಕರೇ, ವಿಜಯಿ ಭವ ಯೂಟ್ಯೂಬ್ ಚಾನೆಲ್ನಲ್ಲಿ ಹಲವಾರು ದಿನಗಳಿಂದ ಫಿಟ್ನೆಸ್ ಕಾರ್ಯಕ್ರಮನ ಫಾಲೋ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನೀವು ಅದನ್ನು ಪ್ರಾಯೋಗಿಕವಾಗಿ ಅಳವಡಿಸ್ಕೊಂಡು ನಿಮ್ಮ ಆರೋಗ್ಯನ ನೀವು ಕಾಪಾಡಿಕೊಳ್ತಾ ಇರತಕ್ಕಂಥ ಈ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಕೂಡ ನಾನು ರವೀಂದ್ರನಾಥ್ ಸಿ, ದೈಹಿಕ ಶಿಕ್ಷಣ ನಿರ್ದೇಶಕ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆರ್ ಟಿ ನಗರ ಬೆಂಗಳೂರು, ಇವರು ಮಾಡುವ ನಮಸ್ಕಾರಗಳು. ಫಿಟ್ನೆಸ್ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಅಂಗ. ನಾವು ಪ್ರತಿದಿನ ಹಲವಾರು ಕೆಲಸಗಳನ್ನು ನಿಭಾಯಿಸ್ತೀವಿ. ಆ ಎಲ್ಲ ಕೆಲಸಗಳಿಗೆ ಇವತ್ತು ನಾವು ಬಹಳಷ್ಟು ಡಿಪೆಂಡ್ ಆಗಿದ್ದೀವಿ. ಈಗ ಮನೆಯಿಂದ ಒಂದು ಸ್ವಲ್ಪ ದೂರ ಹೋಗಿ ತರಕಾರಿ ತರಬೇಕಂದ್ರೆ, ಹಾಲು ತರಬೇಕಂದ್ರೆ, ಮೊಸರು ತರಬೇಕಂದ್ರೆ ನಾವು ಇವತ್ತು ಗಾಡಿ ತೆಗೆದುಕೊಂಡು ಹೋಗ್ತೀವಿ, ಅಲ್ಲಿ ನಾವು ನಡ್ಕೊಂಡು ಹೋಗೋದಿಲ್ಲ. ಹೀಗಾಗಿ ನಮ್ಮ ಮೂಮೆಂಟ್ ಕಡಿಮೆ ಆಗ್ತಾ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರನ್ನು ಕೂಡ, ಜೊತೆಗೆ ಈ ಕೊರೋನಾ ಅನ್ನೋ ಒಂದು ಮಹಾಮಾರಿ ಬಂದು ಬಹಳಷ್ಟು ನಮ್ಮ ಜನಜೀವನ ಅಸ್ತವ್ಯಸ್ತವಾಯಿತು. ನಾವೆಲ್ಲರೂ ಕೂಡ ಹೌಸ್ ಅರೆಸ್ಟ್ ಆದ್ವಿ. ಮನೆಯಲ್ಲೇ ಇದ್ಕೊಂಡು ನಮ್ಮ ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು ಅನ್ನೋದೇ ಒಂದು ದೊಡ್ಡ ಸವಾಲಾಗ್ಬಿಡ್ತು ನಮಗೆಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಈ ವಿಜಯಿ ಭವ ಚಾನೆಲ್ನಲ್ಲಿ ಪ್ರತಿದಿನ ಬೆಳಗ್ಗೆ ನಾವು ಈ ಒಂದು ದೈಹಿಕ ಶಿಕ್ಷಣ ಮತ್ತು ಕಸರತ್ತಿನ ಮೂಲಕ ಎಲ್ಲರಲ್ಲೂ ಆರೋಗ್ಯವನ್ನು ವೃದ್ಧಿಸುವ ಕಾರ್ಯಕ್ರಮವನ್ನು ಮಾಡ್ಕೊಂಡ್ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಇಂದು ನಾವು ನಮ್ಮ ದೇಹದ ಎರಡು ಬಹುಮುಖ್ಯ ಅಂಗಗಳು ಬಹಳಷ್ಟು ಓವರ್ ಯೂಸ್ ಅಥವಾ ಅಬ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು, ಆ ಒಂದು ಅಂಗಗಳಿಗೆ ಎಕ್ಸಸೈಸ್ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡೋಣ. ಯಾವುದು ಆ ಎರಡು ಅಂಗಗಳು? ನಾವು ಈಗ ಮನೆಯಲ್ಲೇ ಕೂತು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದ್ರಿಂದ ಆನ್ಲೈನ್, ಪ್ರತಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರ ಕೆಲಸಗಳು, ಪಾಠಗಳು ಕೂಡ ಆನ್ಲೈನ್ ಆಗಿದೆ. ಆ ಆನ್ಲೈನ್ ಆಗಿರೋದ್ರಿಂದ ಮುಖ್ಯವಾಗಿ ನಾವು ಕಂಪ್ಯೂಟರ್ ಮುಂದೆ ಕೂತ್ಕೊಳ್ತಾ ಇದ್ದೀವಿ. ಬಹಳಷ್ಟು ಹೊತ್ತು ನಾವು ಕಂಪ್ಯೂಟರ್ ಮುಂದೆ ಕೂತ್ಕೊಳ್ತಾ ಇರೋದ್ರಿಂದ ಎಲ್ಲರಿಗೂ ಕೂಡ ಲೋಯರ್ ಬ್ಯಾಕ್ ಪೇನ್ ಬರ್ತಾ ಇದೆ. ಜೊತೆಗೆ ಮತ್ತೊಂದು ಏನಾಗ್ತಾ ಇದೆ, ಕಣ್ಣುಗಳಲ್ಲಿ ತೊಂದರೆ ಕಾಣಿಸ್ಕೊಳ್ತಾ ಇದೆ. ಎಸ್ ವೀಕ್ಷಕರೇ, ಇವತ್ತು ನಾವು ಬ್ಯಾಕ್ ಸ್ಟ್ರೆಂಥನಿಂಗ್ ಅಥವಾ ಬ್ಯಾಕ್ ಪೇಯ್ನ ರಿಲೀವ್ ಮಾಡ್ಕೊಳ್ಳೋದಕ್ಕೆ ಏನೇನು ಎಕ್ಸಸೈಸ್ ಮಾಡ್ಕೋಬೋದು ಮತ್ತು ಕಣ್ಣುಗಳ ಶಕ್ತಿ ಸಾಮರ್ಥ್ಯನ ವೃದ್ಧಿಸ್ಕೊಳ್ಳೋದಕ್ಕೆ ಯಾವ್ಯಾವ ಎಕ್ಸಸೈಸಸ್ನ ಮಾಡಬೇಕು ಅನ್ನೋದನ್ನು ಇವತ್ತು ಈ ಸೆಷನ್ನಲ್ಲಿ ಮಾಡೋಣ. ಎಲ್ಲರೂ ರೆಡಿ ಇದ್ದೀರಾ? ಓಕೆ, ಈ ಒಂದು ಎಕ್ಸಸೈಸಸ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಕೆಲವು ಟಿಪ್ಸ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾವತ್ತೂ ಎಕ್ಸಸೈಸಸ್ ಮಾಡುವಾಗ ನೀವು ಕಂಫರ್ಟಬಲ್ ಆಗಿರ್ತಕ್ಕಂಥ ಡ್ರೆಸ್ಸಸ್ನ ಹಾಕ್ಕೊಳ್ಳಿ. ಆದಷ್ಟು ಕ್ವಿಕ್ ಡ್ರೈ ಆಗ್ತಕ್ಕಂಥ ಎಕ್ಸಸೈಸ್ ಫಿಟ್ಟಿಂಗ್ಸ್ನ ಹಾಕ್ಕೊಂಡಿದ್ರೆ ಉತ್ತಮ. ಜೊತೆಗೆ ನೀರಿನ ಬಾಟ್ಲಿ ಯಾವಾಗಲೂ ಜೊತೆಗೆ ಇಟ್ಕೊಂಡಿರ್ರಿ. ಇವೆರಡನ್ನು ಹೇಳ್ತಾ ಓಕೆ, ಲೆಟ್ಸ್ ಬಿಗಿನ್ ವಿತ್ ಸಮ್ ವಾರ್ಮಪ್ ಎಕ್ಸಸೈಸ್. ಈಗ ಮೊದಲಿಗೆ ನಾವು ಆನ್ ದ ಸ್ಪಾಟ್ ಜಾಗ್ ಮಾಡೋಣ. ಜಾಗ್ ಮಾಡುವಾಗ ಆದಷ್ಟು ನಿಮ್ಮ ಟೋಸ್ ಮೇಲೆ ನೀವು ಲ್ಯಾಂಡ್ ಆಗಿ ಸ್ವಲ್ಪ ಹೀಲ್ಸ್ನ ಎತ್ತಿರಿ. ಓಕೆ, ನೆಕ್ಸ್ಟ್ ನಾವು ಸ್ಪಾಟ್ ಅಲ್ಲಿ ಸ್ಕಿಪ್ಪಿಂಗ್ ಮಾಡಿ. ಓಕೆ, ಈಗ ಮುಂದೆ ನಾವು ಫ್ರಮ್ ಟಾಪ್ ಟು ಟೋ ಒಂದೊಂದೇ ಬಾಡಿ ಪಾರ್ಟ್ಸ್ನ ನಾವು ಸ್ಟ್ರೆಚಸ್ ಮಾಡ್ಕೊಂತ ಬರೋಣ. ಮೊದಲಿಗೆ ನೆಕ್ ರೊಟೇಷನ್ ಮಾಡೋಣ. ಚೇಂಜ್ ಅಪ್, ಪ್ರೆಸ್ ಮಾಡುವಾಗ ಲೈಟ್ ಆಗಿ ಪ್ರೆಸ್. ಓಕೆ, ಈಗ ನಾವು ಆರ್ಮ್ಸ್ ರೊಟೇಷನ್ ಮಾಡೋಣ. ಮೊದಲಿಗೆ ಬಲಗೈ ಮುಂದಕ್ಕೆ ರೊಟೇಟ್ ಮಾಡೋಣ, 5 ಬಾರಿ ರೊಟೇಟ್ ಮಾಡೋಣ. ನಂತರ ಈಗ ನಿಧಾನವಾಗಿ ಹಿಂದಕ್ಕೆ ರೊಟೇಟ್ ಮಾಡೋಣ.
ಓಕೆ, ಚೇಂಜ್ ಆಫ್ ಹ್ಯಾಂಡ್ಸ್. ಈಗ ಎಡಗೈ ಮುಂದಕ್ಕೆ, ಈಗ ಹಿಂದಕ್ಕೆ, ಓಕೆ. ಇದೇ ಎಕ್ಸಸೈಸಸ್ನ ಮಕ್ಕಳು ಮಾಡುವಾಗ ಮೈಂಡ್ ಕಾನ್ಸಂಟ್ರೇಷನ್ಗೋಸ್ಕರ, ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ನ ಹೆಚ್ಚು ಮಾಡ್ಕೊಳ್ಳೋಕ್ಕೋಸ್ಕರ ಬಲಗೈಯನ್ನು ಮುಂದಕ್ಕೆ, ಎಡಗೈಯನ್ನು ಹಿಂದಕ್ಕೆ ರೊಟೇಟ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡೋದು ಈ ರೀತಿ ಬರುತ್ತೆ. ನೋಡಿ, ಚೇಂಜ್ ದ ಡೈರೆಕ್ಷನ್. ಓಕೆ, ಈಗ ನೆಕ್ಸ್ಟ್ ನಾವು ಸೈಡ್ ವರ್ಡ್ ಸ್ಟ್ರೆಚ್ ಮಾಡೋಣ. ಒಂದು ವೇರಿಯೇಷನ್. ಈಗ ನೆಕ್ಸ್ಟು, ಇಮ್ಯಾಜಿನ್ ನಮ್ಮ ಕೈಯಲ್ಲಿ ಒಂದು ಬಾಸ್ಕೆಟ್ ಬಾಲ್ ಇಟ್ಕೊಂಡಿದ್ದೀವಿ ಅಂತ ಇಮ್ಯಾಜಿನ್ ಮಾಡಿಕೊಂಡು ಅದನ್ನು ಹಿಂದೆ ನಿಂತಿರೋ ವ್ಯಕ್ತಿಗೆ ಪಾಸ್ ಮಾಡೋಣ. ಈಗ ಸೈಡ್ ವರ್ಡ್ ಬೆಂಡ್ ಮಾಡೋಣ. ಗಮನಿಸ್ಕೊಳ್ಳಿ, ಈ ಒಂದು ಭಾಗಕ್ಕೆ ಸ್ಟ್ರೆಚಿಂಗ್ ಸಿಗ್ತಾ ಇದೆ. ಓಕೆ, ನೆಕ್ಸ್ಟ್ ಎಕ್ಸಸೈಸ್, ನಿಧಾನವಾಗಿ ಮುಂದೆ ಬಾಗಿ, ಬೆನ್ನನ್ನು ನೇರವಾಗಿಟ್ಕೊಂಡು ಕೈಗಳನ್ನು ಮುಂದೆ ಚಾಚಿ ಲಾಕ್ ಮಾಡಿಕೊಂಡು ನಿಧಾನವಾಗಿ ಸ್ಟ್ರೆಚ್ ಮಾಡಿ. ಈ ಎಕ್ಸಸೈಸಸ್ನ ಮಾಡುವಾಗ ವೀಕ್ಷಕರೇ, ಉಸಿರಾಟ ನಾರ್ಮಲ್ ಆಗಿರಲಿ, ಯಾವುದೇ ಸ್ಟ್ರೆಚಿಂಗಲ್ಲೂ ಕೂಡ ನೀವು ಉಸಿರನ್ನ ಬಿಗಿ ಹಿಡಿಬೇಡಿ. ಓಕೆ, ಕಾಲುಗಳನ್ನು ಸ್ವಲ್ಪ ಅಗಲಿಸ್ತಾ ಉಸಿರನ್ನ ತೆಗೆದುಕೊಳ್ತಾ ಹಿಂದಕ್ಕೆ ಬಾಗೋಣ, ಉಸಿರನ್ನ ಬಿಡ್ತಾ ಮುಂದಕ್ಕೆ ಬಾಗೋಣ. One last time. Yes. ಮುಂದಿನ ಎಕ್ಸಸೈಸ್ ಆಲ್ಟರ್ನೇಟಿವ್ ಟೋ ಟಚ್. ಕಾಲುಗಳನ್ನು ಸ್ವಲ್ಪ ಅಗಲ ಮಾಡಿಕೊಂಡು ಮುಂದೆ ಬಾಗ್ತಾ ನಿಧಾನವಾಗಿ ಆಲ್ಟರ್ನೇಟ್ ಟೋ ಟಚ್ ಮಾಡೋಣ. ಎಸ್, ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಎಕ್ಸಸೈಸ್. ಈಗ ನಾವು ಹಿಪ್ ರೊಟೇಷನ್ ಮಾಡೋಣ ನಿಧಾನವಾಗಿ. ತ್ರೀ, ಫೋರ್, ಫೈವ್, ಸಿಕ್ಸ್, ಸೆವೆನ್, ಏಟ್, ಚೇಂಜ್. ಒನ್, ಟೂ, ತ್ರೀ, ಫೋರ್, ಫೈವ್, ಸಿಕ್ಸ್, ಸೆವೆನ್, ಏಟ್, ಚೇಂಜ್. ನೆಕ್ಸ್ಟ್ ಈಗ ನಾವು ಥೈ ಮಸಲ್ಸ್ಗೆ ಸ್ವಲ್ಪ
ಎಕ್ಸೈಸ್ ಕೊಡೋಣ. ಮೊದಲಿಗೆ ಕಾಲನ್ನು ಈ ಥರ ಸ್ಟ್ರೆಚ್ ಮಾಡೋಣ. ರೆಕ್ಟಸ್ ಫೆಮೋರಿಸ್ಗೆ ಎಕ್ಸಸೈಸ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ಗೆ ಸ್ಟ್ರೆಚಸ್ ಕೊಡೋಣ. ಚೇಂಜ್ ದ ಲೆಗ್. ಓಕೆ, ಈಗ ನಾವು ಕಾಫ್ ಮಸಲ್ಸ್ಗೆ ಸ್ಟ್ರೆಚಸ್ ಕೊಡೋಣ. ಚೇಂಜ್. ಓಕೆ, ಈಗ ಟೋ ರೊಟೇಷನ್ಸ್ ಮಾಡ್ತಾ ನಮ್ಮ ವಾರ್ಮಿಂಗ್ ಅಪ್ ಸೆಷನ್ನ ಎಂಡ್ ಮಾಡೋಣ. ಚೇಂಜ್ ದ ಡೈರೆಕ್ಷನ್. ಓಕೆ, ಚೇಂಜ್ ದ ಲೆಗ್. ಆ್ಯಂಕಲ್ ರೊಟೇಷನ್ ಮಾಡ್ತಾ ಇದ್ದೀವಿ ಈಗ ನಾವು. ಓಕೆ ಎಸ್ ವೀಕ್ಷಕರೇ, ನನ್ನ ಜೊತೆಗೆ ನೀವೆಲ್ಲರೂ ಈಗಾಗಲೇ ವಾರ್ಮಪ್ ಆಗಿದೆ ಅಂತ ಭಾವಿಸ್ತಾ ಈಗ ನಾವು ಮುಂದೆ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ನ ಮಾಡೋಣ. ಅದಕ್ಕೂ ಮುಂಚೆ ಒಂದು ಶಾರ್ಟ್ ಬ್ರೇಕ್ ತಗೊಳ್ಳಿ, ಒಂದು ಸಿಪ್ ಆಫ್ ವಾಟರ್ನ ತೆಗೆದುಕೊಂಡು ಮತ್ತೆ ಬರೋಣ. ಓಕೆ ವೀಕ್ಷಕರೇ, ಇಷ್ಟೊತ್ತು ನಾವು ವಾರ್ಮಪ್ ಮಾಡಿಕೊಂಡು ಈಗ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಲಿಕ್ಕೆ ರೆಡಿಯಾಗಿದ್ದೀವಿ. ಈಗ ನಾವು ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ನ ಒಂದೊಂದಾಗಿ ಮಾಡ್ತಾ ಬರೋಣ. ಮೊದಲಿಗೆ ನಾವು ಮಾಡೋದು ಕ್ಯಾಟ್ ಆ್ಯಂಡ್ ಕೌ ಸ್ಟ್ರೆಚಸ್. ಅದು ಈ ರೀತಿ ಬರುತ್ತೆ. ಮೊದಲು ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ಬಿಡ್ತೀನಿ. ಆ ನಂತರ ಪ್ರತಿಯೊಂದು ಸ್ಟ್ರೆಚ್ಚನ್ನು ಕೂಡ ನಾವು 8-8 ಬಾರಿ ರಿಪೀಟ್ ಮಾಡೋಣ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಮೇಲೆ ನೋಡೋಣ. ಉಸಿರನ್ನು ಬಿಡ್ತಾ ಬೆನ್ನನ್ನು ದುಬ್ಬರ ತಿಕ್ಸೋಣ. ಓಕೆ, ಇನ್ನೊಂದು 5 ಬಾರಿ ಮಾಡೋಣ. ಓಕೆ, ಒನ್ ಲಾಸ್ಟ್ ಟೈಮ್. ಓಕೆ ವೀಕ್ಷಕರೇ, ಈ ಒಂದು ಎಕ್ಸಸೈಸ್ ಮಾಡುವಾಗ ನಿಮಗೆಲ್ಲ ಇಲ್ಲಿ ಸ್ಟ್ರೆಚಿಂಗ್ಸ್ ಆಗಿರೋದನ್ನ ಗಮನಿಸ್ಕೊಂಡಿದ್ದೀರಾ ಅಂತ ಭಾವಿಸ್ಕೊಳ್ತಾ ಈಗ ಮುಂದಿನ ಎಕ್ಸಸೈಸು ಬ್ರಿಡ್ಜಿಂಗ್. ಆ ಒಂದು ಎಕ್ಸಸೈಸ್ ಮಾಡೋ ರೀತಿ ಹೀಗಿರುತ್ತೆ. ಮೊದಲು ಸುಪೈನ್ ಲೈಯಿಂಗ್, ಈ ಥರ ಮಲ್ಕೊಂಡಿರ್ತೀವಿ. ನಿಧಾನವಾಗಿ ಕಾಲುಗಳನ್ನು ಈ ರೀತಿಯಾಗಿ ಮಡಿಸೋಣ. ನಾವೀಗ ನಮ್ಮ ಸೊಂಟದ ಭಾಗವನ್ನು ನಿಧಾನವಾಗಿ ಎತ್ತಬೇಕಾಗುತ್ತೆ ಈ ರೀತಿ. ಬಾಡಿ ಸ್ಟ್ರೈಟ್ ಆಗಿರಲಿ, ತುಂಬ ಓವರ್ ಆಗೂ ಬೆಂಡ್ ಮಾಡೋದು ಬೇಡ. ಓಕೆ, ಈ ಒಂದು ಸ್ಟ್ರೆಚ್ಚಲ್ಲಿ 20 seconds ಇರೋಣ ಎಲ್ಲರೂ. ಉಸಿರಾಟ ನಾರ್ಮಲ್ ಆಗಿರಲಿ. ಓಕೆ, ಇದರಲ್ಲಿ ಮತ್ತೊಂದು ವೇರಿಯೇಷನ್ ಏನಂದರೆ, ಈ ಒಂದು ಪೊಸಿಷನ್ಗೆ ಲೆಗ್ ರೈಸ್ ಕೂಡ ನಾವು ಮಾಡ್ಕೋಬೋದು. ಈ ಒಂದು ಪೊಸಿಷನ್ನಿಂದ ಕಾಲುಗಳ ಒಂದೊಂದೇ ಆಗಿ ಫಸ್ಟ್ ಲೆಫ್ಟ್ ಲೆಗ್ನ ನೇರವಾಗಿ ಎತ್ತೋಣ.
down, up, down, up, down, up, down. One last time, up. Change the leg. Ega palagalana raise mana. Usrata sahajwagirli. Two, three, four, five, down, relax. Okay, ega now cat cow aitu, bridging aitu. Ega mundina exercise, quadruped limb raise anta. Adu ee reetiyagi barutte. Position same. Nervagi bennu nervagi irli. Iga nidhanavagi modlige ondu kaiyanna nervagi ee reeti anta. Down. Change the hand. Down. Okay, comfortable agi ನೀವೆಲ್ಲ ಹ್ಯಾಂಡ್ ರೈಸ್ ಮಾಡಿದ್ರಿ ಅಂತ ಭಾವಿಸ್ತೇನೆ. ಈಗ ನಿಧಾನವಾಗಿ ಕಾಲನ್ನ ಸ್ಟ್ರೆಚ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನೇರವಾಗಿರಲಿ. ಹೋಲ್ಡ್ ಇಟ್ ಫಾರ್ 5 seconds. ಓಕೆ, ಗುಡ್. ಈಗ ಲೆಫ್ಟ್ ಲೆಗ್ ಲುಕ್ ಫಾರ್ವರ್ಡ್, ಬ್ರೀತ್ ನಾರ್ಮಲ್. ಓಕೆ, ಈಗ ನಾವು ಹ್ಯಾಂಡ್ ರೈಸ್ ಆ್ಯಂಡ್ ಲೆಗ್ ರೈಸ್ ಕರೆಕ್ಟಾಗಿ ಆಗಿದೆ ಅಂತ ಅಂದ್ಕೊಂಡ್ಮೇಲೆ ಸೈಮಲ್ಟೇನಿಯಸ್ ಆಗಿ ಒಂದು ಹ್ಯಾಂಡ್ ಆ್ಯಂಡ್ ಒಂದು ಲೆಗ್ನ ರೈಸ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಲೆಫ್ಟ್ ಹ್ಯಾಂಡ್ ಆ್ಯಂಡ್ ರೈಟ್ ಲೆಗ್. ಡೌನ್, ಚೇಂಜ್, ಡೌನ್. ಮತ್ತೊಮ್ಮೆ ರಿಪೀಟ್ ಮಾಡೋಣ. ಡೌನ್, ಡೌನ್. ಈ ಒಂದು ಎಕ್ಸರ್ಸೈಸ್ ಮಾಡೋದ್ರಿಂದ ನಮ್ಮ ಲೋಯರ್ ಬ್ಯಾಕ್ ಮಸಲ್ ಸ್ಟ್ರಾಂಗ್ ಆಗುತ್ತೆ. ಈಗ ನೆಕ್ಸ್ಟು ನಾವು ನೀ ಟು ಚೆಸ್ಟ್ ಸ್ಟ್ರೆಚ್ ಮಾಡ್ಕೊಂಬರೋಣ. ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ, ನಂತರ ರಿಪೀಟ್ ಮಾಡೋಣ. ಮೊದಲಿಗೆ ಬಲಗಾಲನ್ನು ಎತ್ತಿ ಎಳೆದುಕೊಂಡು ನಮ್ಮ ಕೈಗಳಿಂದ ಲಾಕ್ ಮಾಡಿಕೊಂಡು ಸ್ಟ್ರೆಚ್ ಮಾಡಬೇಕು. ಸ್ವಲ್ಪ ತಲೆಯವರೆಗೂ ತಲೆನೇ ಎತ್ತಿರಬೇಕು. ನೆಕ್ಸ್ಟ್ ಲೆಫ್ಟ್ ಲೆಗ್ ಓಕೆ. ಶಾಲ್ ವಿ ಡೂ ದಿಸ್ ಎಕ್ಸರ್ಸೈಸ್ ನೌ? ಓಕೆ, ಮೊದಲಿಗೆ ಬಲಗಾಲನ ಎದೆ ಬಗ್ಗೆ ಸರಣ. ಹೋಲ್ಡ್ ಇಟ್ ದೇರ್ ಫಾರ್ 10 seconds. ಡೌನ್, ಲೆಫ್ಟ್ ಲೆಗ್ ಡೌನ್. ಈಗ ಎರಡೂ ಕಾಲುಗಳನ್ನು ಒಟ್ಟಿಗೆ ನಮ್ಮ ಎದೆಯ ಭಾಗಕ್ಕೆ ತಂದು ಲಾಕ್ ಮಾಡ್ಕೋ. ರಿಲೀಸ್ ಆ್ಯಂಡ್ ರಿಲ್ಯಾಕ್ಸ್. ವೀಕ್ಷಕರೇ, ಯಾವುದೇ ಎಕ್ಸಸೈಸ್ನ ಮಾಡುವಾಗಲೂ ಕೂಡ ನಮ್ಮ ಉಸಿರಾಟದ ಕಡೆ ನಮಗೆ ಸ್ಟ್ರೆಚ್ ಆದಾಗ, ಬಾಡಿ ಸ್ಟ್ರೆಚ್ ಆದಾಗ ಉಸಿರನ್ನು ತೆಗೆದುಕೊಂಡಿರಬೇಕು. ಕ್ರಂಚ್ ಆದಾಗ, ಬಾಡಿ ಬೆಂಡ್ ಆದಾಗ ಉಸಿರನ್ನು ಬಿಟ್ಟಿರಬೇಕು.
ಹಿಡ್ಕೊಳ್ಳೋದಾಗಿ ಆ ಒಂದು ಪೊಸಿಷನಲ್ಲಿ ಇದ್ದಾಗ ಮಾತಾಡೋದು ನಗೋದು ಇಂಥವನ್ನೆಲ್ಲ ಮಾಡ್ಬೋದು. ಓಕೆ, ಮುಂದಿನ ಸ್ಟೇಜಿನ ಬರೋದು ಬ್ಯಾಲೆನ್ಸ್. ಈ ಒಂದು ಎಕ್ಸಸೈಸ್ನಲ್ಲಿ ನಾವು ಈ ತರಹ ವಜ್ರಾಸನದ ಪೊಸಿಷನಲ್ಲಿ ಕೂತ್ಕೋಬೇಕು. ಬಾಲಾಸನಕ್ಕೆ ನಾವು ನಿಧಾನವಾಗಿ ಉಸಿರನ್ನು ಬಿಡ್ತಾ ಮುಂದಕ್ಕೆ ಬಾಗಿ ಕೈಗಳನ್ನು ಸ್ಟ್ರೆಚ್ ಮಾಡೋಣ. ತೆಗೆದುಕೊಳ್ತಾ ಕೈಗಳನ್ನು ನಾವು ಹಿಂದೆ ಇಡ್ತಾ ಸ್ವಲ್ಪ ಸ್ಟ್ರೆಚ್ ಮಾಡಿದ್ರೂ ಕೂಡ ನಮ್ಮ ಬ್ಯಾಕ್ಗೆ ಒಳ್ಳೆ ಸ್ಟ್ರೆಚಿಂಗ್ಸ್ ಸಿಗುತ್ತೆ. ಉಸಿರನ್ನು ಬಿಡ್ತಾ ಮುಂದಕ್ಕೆ ಬಗ್ಗೋಣ. ಉಸಿರಾಟ ಸಹಜ ಸ್ಥಿತಿಯಲ್ಲಿರಲಿ. ಈಗ ಮುಂದಿನ ಎಕ್ಸಸೈಸ್ ನಮ್ಮ ಯೋಗಾಸನದಲ್ಲಿ ಬರ್ತಕ್ಕಂಥ ಭುಜಂಗಾಸನ. ಭುಜಂಗಾಸನವನ್ನು ಕೂಡ ನಾವು ವೇರಿಯೇಷನಲ್ಲಿ ಕೂಡ ನಾವು ಮಾಡ್ಬೋದು. ಪ್ರೋನ್ ಲೈಂಗ್ ಪೊಸಿಷನಲ್ಲಿ ನಾವು ಕೈಗಳನ್ನು ಇಷ್ಟರ ಮಟ್ಟಿಗೆ ಮಾತ್ರ ಬೆಂಡಾಗಿ ಪೂರ್ತಿ ನಿಧಾನವಾಗಿ ದೇಹವನ್ನು ಉಸಿರನ್ನು ತೆಗೆದುಕೊಳ್ತಾ ಮೇಲೆ ನೋಡೋದು, ಎಷ್ಟು ಸಾಧ್ಯವೋ ಅಷ್ಟು ಮೇಲೆ ನೋಡಬೇಕು. ಡೌನ್ ಮತ್ತು ನೋಡೋಣ. ಡೌನ್. ಈಗ ಇದನ್ನು ಮತ್ತೊಂದು ವೇರಿಯೇಷನ್, ಹಸ್ತಗಳನ್ನು ನಾವು ಎದೆಯ ಮಟ್ಟಕ್ಕೆ ತಂದು ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ವೀಕ್ಷಕರೇ, ಈಗ ಇನ್ನೊಂದ್ಸಲ ಮಾಡೋಣ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ತಾ ಎಷ್ಟು ಸಾಧ್ಯವೋ ಅಷ್ಟು ದೇಹವನ್ನು ಮೇಲಕ್ಕೆ ಮೇಲೆ ನಾವು ಬ್ಯಾಕ್ ಎಕ್ಸಸೈಸ್ ಅಂತಲ್ಲ ಕೆಳಗಡೆ ಎಕ್ಸಸೈಸ್ ಈ ಥರ ಎಕ್ಸಸೈಸ್ ಅಂತ ಹೇಳ್ತೀವಿ. ಅದನ್ನು ಅದಕ್ಕೂ ಕೂಡ ನಾವು ಪೊಸಿಷನ್ ಆಗುತ್ತೆ. ಈ ಒಂದು ಪೊಸಿಷನಿಂದ ಕೈಗಳನ್ನು ಮುಂದಕ್ಕೆ ಚಾಚಿ ಮೊದಲಿಗೆ ಒಂದೊಂದಾಗಿ ನಾವು ಕಾಲುಗಳನ್ನು ಎತ್ತೋದಕ್ಕೆ ಪ್ರಯತ್ನ. ಹೆಚ್ಚಾಗಿ ಕೈ ಮುಂದೆ ಇಟ್ಟು ಈಗ ಎಡಗಾಲನ್ನು ಎತ್ತ ಪ್ರಯತ್ನ ಮಾಡೋಣ. ಓಕೆ, ಈಗ ಎರಡೂ ಕಾಲುಗಳನ್ನು ಒಟ್ಟಿಗೆ ಎತ್ತೋದಕ್ಕೆ ಪ್ರಯತ್ನ ಮಾಡೋಣ. ಒನ್ ಆಫ್ ದ ವೆರಿ ಎಫೆಕ್ಟಿವ್ ಎಕ್ಸಸೈಸ್ ಅಂತ ಹೇಳ್ಬೋದು ಲೋವರ್ ಬ್ಯಾಕ್ ಸ್ಟ್ರೆಂಥನಿಂಗ್ಗೆ. ಮತ್ತೊಮ್ಮೆ ನಾವು ಈ ಸೂಪರ್ ಮ್ಯಾನ್ ಸ್ಟ್ರೆಚಿಂಗ್ ಮಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಾವು ಲೋಯರ್ ಬ್ಯಾಕ್ ಸ್ಟ್ರೆಂಥನಿಂಗ್ಗೆ ಯಾವುದೆಲ್ಲ ಎಕ್ಸಸೈಸ್ ಮಾಡ್ಬೋದು ಅಂತ ಕಲ್ತ್ಕೊಂಡಿದ್ದೀವಿ. ಇದನ್ನು ನಿಧಾನವಾಗಿ ಪ್ರತಿದಿನ ಬೆಳಗ್ಗೆ ಆಗ್ಬೋದು ಅಥವಾ ಸಾಯಂಕಾಲ ಆಗ್ಬೋದು ಸ್ವಲ್ಪ ವಾರ್ಮ್ ಅಪ್ ಮಾಡಿಕೊಂಡು ಈ ಎಲ್ಲ ಎಕ್ಸಸೈಸನ್ನು ಮಾಡಿದ್ದಲ್ಲಿ ನಾವು ಒಂದೇ ಕಡೆ ಕೂತು ಕೆಲಸ ಮಾಡೋದ್ರಿಂದ ಆಗ್ತಕ್ಕಂಥ ತೊಂದರೆಗಳೇನಿದೆ, ಬ್ಯಾಕ್ ಪೇನ್ ಏನಿದೆ, ಅದೆಲ್ಲವನ್ನು ಕೂಡ ನಾವು ನಿವಾರಿಸ್ಕೋಬೋದು. ಈಗ
ಮುಂದೆ ನಾವು ಕಣ್ಣುಗಳಿಗೆ ಸಂಬಂಧಪಟ್ಟಂತಹ ಎಕ್ಸಸೈಸ್. ನಾನು ಆಗಲೇ ಹೇಳ್ತಾ ಇದ್ದೆ, ಈ ಒಂದು ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಅದು ಇಲ್ಲದೆ ಹೋದರೂ ಕೂಡ ಈಗ ಇತ್ತೀಚಿನ ತಂತ್ರಜ್ಞಾನದಲ್ಲಿ ನಾವು ಮೊಬೈಲ್ ಅಥವಾ ಟಿವಿಯ ಕಂಪ್ಯೂಟರ್ ಪರದೆಯನ್ನು ನೋಡುವಂಥ ಸಮಯ ಭಾಳಷ್ಟು ಜಾಸ್ತಿ ಆಗಿದೆ. ಹಾಗಾಗಿ ಚಿಕ್ಕ ಮಕ್ಕಳು ದೊಡ್ಡವರು ಅಂದಿರ ಎಲ್ಲರಿಗೂ ಕೂಡ ಕಣ್ಣುಗಳದ ತೊಂದರೆ ಕಾಡ್ತಾ ಇದೆ. ಓಕೆ, ಈಗ ಕಣ್ಣುಗಳ ಎಕ್ಸಸೈಸಸ್ನ ಸ್ಟಾರ್ಟ್ ಮಾಡೋಣ. ಇದಕ್ಕೆ ನೀವು ರಿಲ್ಯಾಕ್ಸ್ ಆಗಿರಬೇಕು, ಆರಾಮಾಗಿ ನಿಧಾನವಾಗಿ ಉಸಿರಾಡ್ತಾ ಇರಿ. ಮೊದಲಿಗೆ ನಾವು ಕಣ್ಣುಗಳನ್ನು ಮುಚ್ಚಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಸಹಜ ಸ್ಥಿತಿಗೆ ಮರಳಿ. ಇಷ್ಟೊತ್ತು ನಾವು ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ನ ಮಾಡಿದ್ದೀವಿ. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಓಕೆ. ಈಗ ನಾವು ಮೊದಲಿಗೆ ಎಡಕ್ಕೆ ಮತ್ತು ಎಕ್ಸ್ಟ್ರೀಮ್ ಬಲಕ್ಕೆ ನೋಡೋದನ್ನು ಮಾಡೋಣ. ನಿಧಾನವಾಗಿ ಮಾಡಿ ಈ ಒಂದು ಎಕ್ಸಸೈಸಸ್ನ. ಲೆಫ್ಟಿಂದ ರೈಟಿಗೆ ಬರುವಾಗ ಆ ಒಂದು ಹಾದಿಯಲ್ಲಿ ಕಾಣಿಸ್ತಕ್ಕಂಥ ಎಲ್ಲ ವಸ್ತುಗಳನ್ನು ಕೂಡ ನಿಧಾನವಾಗಿ ಗಮನಿಸ್ಕೊಳ್ತಾ ಬರೋಣ. ಈ ಎಕ್ಸಸೈಸ್ ಮಾಡುವಾಗ ತಲೆನ ತಿರುಗಿಸೋ ಅವಶ್ಯಕತೆ ಇಲ್ಲ, ಬರೀ ಕಣ್ಣುಗಳನ್ನು ಮಾತ್ರ ನಾವು ತಿರುಗಿಸಿದ್ರೆ ಸಾಕಾಗುತ್ತೆ. ಪ್ರತಿಯೊಂದನ್ನು ನಾವು ನಿಧಾನವಾಗಿ 5-5 ಬಾರಿ ಮಾಡೋಣ. ಎಕ್ಸ್ಟ್ರೀಮ್ ರೈಟ್ಗೆ ನೋಡಬೇಕು. ಈಗ ನಾವು ಎಕ್ಸ್ಟ್ರೀಮ್ ಲೆಫ್ಟ್ಗೆ ನೋಡ್ತಾ ಇದ್ದೀವಿ. ಈಗ ಒಂದು ಎಕ್ಸಸೈಸ್ ಆದ ನಂತರ ಕಣ್ಣುಗಳನ್ನು ಮುಚ್ಚೋಣ. ಈಗ ಮುಂದಿನ ಎಕ್ಸಸೈಸ್ ನಾವು ಕಣ್ಣುಗಳನ್ನು ಮೇಲೆ ಮತ್ತು ಕೆಳಗೆ ನಿಧಾನವಾಗಿ ಎಷ್ಟು ಸಾಧ್ಯವೋ ಅಷ್ಟು ಕೆಳಗೆ ನೋಡೋಣ. ನಿಧಾನವಾಗಿ ಎಷ್ಟು ಸಾಧ್ಯವೋ ಅಷ್ಟು ಮೇಲಕ್ಕೆ ನೋಡೋಣ. ಒಂದು ಎಕ್ಸಸೈಸ್ ಆದ ನಂತರ ಕಣ್ಣುಗಳನ್ನು ಮುಚ್ಚೋಣ. ರಿಲ್ಯಾಕ್ಸ್. ಈಗ ಮುಂದಿನ ಎಕ್ಸಸೈಸ್ ಡಯಾಗನಲ್, ಎಡಭಾಗದ ತುದಿ ಮತ್ತು ಬಲಭಾಗದ ತುದಿಯನ್ನು ನಾವು ಈ ರೀತಿಯಾಗಿ ಈ ಒಂದು ಕಣ್ಣಿನ ಎಕ್ಸಸೈಸಸ್ಸನ್ನು ನಾವು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಮಾಡಬಹುದಾದಂಥ ಒಂದು ಸುಲಭವಾದ ಎಕ್ಸಸೈಸ್ ಇದು. ಕೆಲಸದ ಕಾರ್ಯದ ಒತ್ತಡದ ಮಧ್ಯೆ ಕೂಡ ನಾವೊಂದು 5-10 ನಿಮಿಷ ಬ್ರೇಕ್ ತೆಗೆದುಕೊಂಡು ಈ ಒಂದು ಎಕ್ಸಸೈಸಸ್ನ ಮಾಡಿದ್ರೆ ಕಣ್ಣುಗಳಿಗೆ ಒಳ್ಳೆ ಎಕ್ಸಸೈಸ್ ಆಗಿ ವಿಶ್ರಾಂತಿ ಸಿಕ್ಕಿ ರಕ್ತದ ಪರಿಚಲನೆ ಚೆನ್ನಾಗಿ ಆಗಿ ಕಣ್ಣುಗಳ ಆರೋಗ್ಯ ಹೆಚ್ಚಾಗುತ್ತೆ. ಈಗ ಎಕ್ಸಸೈಸ್ನ ಮುಂದುವರ್ಸೋಣ. ಮುಂದಿನ ಎಕ್ಸಸೈಸ್ ಡಯಾಗನಲಿ ರೈಟ್ ಅಪ್ ಲೆಫ್ಟ್ ಡೌನ್. ಓಕೆ.
ಎಷ್ಟು ತುದಿಗಳಿಗನ್ನು ನೋಡೋದಕ್ಕೆ ಸಾಧ್ಯವೋ ಅಷ್ಟು ಸ್ಟ್ರೆಚ್ ಮಾಡೋಣ. ವಿರಾಮವನ್ನು ಕೊಡೋಣ. ಈಗ ಮುಂದಿನ ಒಂದು ವ್ಯಾಯಾಮ, ಕಣ್ಣುಗಳನ್ನು ವೃತ್ತಾಕಾರದಲ್ಲಿ ನಾವು ಅದನ್ನು ಸುತ್ತೋಣ. ಮೊದಲಿಗೆ ಕ್ಲಾಕ್ ವೈಸ್, ಆನಂತರದಲ್ಲಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ ನಾವು ಕಣ್ಣುಗಳನ್ನು, ದೃಷ್ಟಿಯನ್ನು ಸುತ್ತೋಣ. ನಿಧಾನವಾಗಿ ಮಾಡೋದ್ರಿಂದ ಕಣ್ಣುಗಳಿಗೆ ಒಳ್ಳೆಯ ಎಕ್ಸಸೈಸ್ ಆಗುತ್ತೆ. ಈಗ ಆಂಟಿ ಕ್ಲಾಕ್ ವೈಸ್ ಮತ್ತು ದೂರಕ್ಕೆ ಅದನ್ನು ಗೇಜ್ ಮಾಡೋದನ್ನು ಅಭ್ಯಾಸ ಮಾಡೋಣ. ಈಗ ನಮ್ಮ ದೃಷ್ಟಿ ನೇರವಾಗಿ ನಮ್ಮ ಹೆಬ್ಬೆರಳಿನ ತುದಿಯ ಮೇಲೆ ಇರಲಿ. ಈಗ ಹತ್ತಿರದಿಂದ ನಿಧಾನವಾಗಿ ದೂರಕ್ಕೆ ತೆಗೆದುಕೊಂಡು ದೃಷ್ಟಿಯನ್ನು ಒಮ್ಮೆ ಬೆರಳಿನ ಹಿಂಭಾಗಕ್ಕೆ ಎಲ್ಲವನ್ನು ನೋಡೋಣ. ಮತ್ತೆ ನಿಧಾನವಾಗಿ ದೃಷ್ಟಿಯನ್ನು ಬೆರಳಿನ ತುದಿಗೆ ತರೋಣ. ಮತ್ತೊಮ್ಮೆ ಮಾಡೋಣ. ನಿಧಾನವಾಗಿ ನಮ್ಮ ದೃಷ್ಟಿ ಹೆಬ್ಬೆರಳಿನ ತುದಿಯ ಮೇಲೆ ಇರಲಿ. ಒಮ್ಮೆ ದೂರಕ್ಕೆ ದೃಷ್ಟಿಯನ್ನು ಹಾಯಿಸೋಣ. ಕಣ್ಣಿಗೆ ಕಾಣಿಸುವ ಎಲ್ಲ ವಸ್ತುಗಳನ್ನು ನಿಧಾನವಾಗಿ ಗಮನಿಸೋಣ. ಮತ್ತೆ ನಮ್ಮ ದೃಷ್ಟಿಯನ್ನು ಈಗ ಹೆಬ್ಬೆರಳಿನ ಮೇಲೆ ತರ. ಮತ್ತೊಮ್ಮೆ ಒಂದು ಲಾಸ್ಟ್ ಟೈಮ್ ರಿಲ್ಯಾಕ್ಸ್. ಈಗ ಮುಂದಿನ ಒಂದು ವ್ಯಾಯಾಮ ನಮ್ಮ ಭ್ರೂ ಮಧ್ಯೆ ಹಾಗೂ ಟಿಪ್ ಆಫ್ ದಿ ನೋಸ್, ಮೂಗಿನ ತುದಿಯನ್ನು ನಾವೀಗ ದೃಷ್ಟಿಸೋಣ. ಭ್ರೂ ಮಧ್ಯೆಯನ್ನು ನಾವೀಗ ತದೇಕ ಚಿತ್ತದಿಂದ ನೋಡ್ತಾ ಇದ್ದೇವೆ. ಈಗ ಮೂಗಿನ ತುದಿಯನ್ನು ನೋಡೋಣ.
ಮೇಲಿನ ಒಂದು ಎಕ್ಸಸೈಸ್. ನಿಧಾನವಾಗಿ ಎರಡು ಕೈ ಬೆರಳುಗಳಿಂದ ಕಣ್ಣನ್ನು ನಿಧಾನವಾಗಿ ಮಸಾಜ್ ಮಾಡೋಣ. ಐದು, ಆರು, ಏಳು, ಎಂಟು, ನಿಧಾನವಾಗಿ ವೃತ್ತಾಕಾರವಾಗಿ ಕಣ್ಣುಗಳಿಗೆ ಮಸಾಜ್ ಮಾಡಿ. ಓಕೆ, ನೆಕ್ಸ್ಟ್ ಕಣ್ಣುಗಳನ್ನು ಒತ್ತಾಯಪೂರ್ವಕವಾಗಿ ಹಿಗ್ಗಿಸುವುದು ಮತ್ತು ಕಣ್ಣನ್ನು ಮುಚ್ಚುವುದು. ಯಾವ ರೀತಿ ಮಾಡೋದು? ಕಣ್ಣುಗಳನ್ನು ಒತ್ತಿ ಚೆನ್ನಾಗಿ ಹಿಡಿಬೇಕು, ಕ್ಲೋಸ್ ಮಾಡಿ ಚೆನ್ನಾಗಿ ಅಗಲಿಸಿ ಒತ್ತಿ ಹಿಡಿರಿ. ಅದನ್ನೇ ಈಗ ಸ್ವಲ್ಪ ಫಾಸ್ಟಾಗಿ ಮಾಡೋಣ. ಬ್ಲಿಂಕಿಂಗ್ ಆಫ್ ದಿ ಐಸ್. ಫಾಸ್ಟಾಗಿ ಬ್ಲಿಂಕ್ ಮಾಡೋಣ ಈಗ. ಎಲ್ಲ ಏನಾಗಿರುತ್ತೆ, ಸ್ಕ್ರೀನ್ನ ನೋಡುವಾಗ, ಮೊಬೈಲ್ನ ನೋಡುವಾಗ ಎಷ್ಟೋ ಸಲ ನಾವು ಕಣ್ಣು ರೆಪ್ಪೆಗಳನ್ನು ಆಡಿಸೋದನ್ನೇ ನಾವು ಮರೆತುಬಿಟ್ಟಿರ್ತೀವಿ. ಅದರಿಂದ ನಮಗೆ ಡ್ರೈನೆಸ್ ಆಫ್ ದಿ ಐಸ್ ತೊಂದರೆ ಉಂಟಾಗ್ತಾ ಇದೆ. ಹಾಗಾಗಿ ಈ ಎಲ್ಲ ಎಕ್ಸಸೈಸಸ್ನ ನಾವು ಪ್ರತಿದಿನವೂ ಕೂಡ ನಮ್ಮ ಕೆಲಸದ ಒತ್ತಡದ ನಡುವೆಯೂ ಕೂಡ ಒಂದು 5-10 ನಿಮಿಷಗಳ ಕಾಲ ನಾವು ಅದನ್ನು ಬಿಡುವು ತೆಗೆದುಕೊಂಡು ಈ ಎಕ್ಸಸೈಸಸ್ನ ಮಾಡೋದ್ರಿಂದ ನಮ್ಮ ಕಣ್ಣುಗಳ ಆರೋಗ್ಯವನ್ನು ನಾವು ಕಾಪಾಡ್ಕೊಬೋದು. ಈಗ ಮುಂದೆ ನಾವು ಕಣ್ಣಲ್ಲೇ ಕೂಡ ನೋಡ್ತಾ ಈ ಡಿಫ್ರೆಂಟ್ ಶೇಪ್ಸ್ನ ಕಣ್ಣಲ್ಲಿ ಮಾಡೋಣ. ಈಗ ಮೊದಲಿಗೆ ನೋಡಿ, ಟ್ರಯಾಂಗಲ್. ಎಲ್ಲ ಮಾಡ್ತಾ ಇದ್ದೀರಾ ಅಂತ ನಾನಾದರೂ ಭಾವಿಸ್ತೀನಿ. ಈಗ ಸ್ಕ್ವೇರ್ ಮಾಡೋಣ. ಇದೆಲ್ಲ ಮಾಡೋದ್ರಿಂದ ಕಣ್ಣು ಗುಡ್ಡೆಗಳಿಗೆ ಚಲನೆ ಚೆನ್ನಾಗಾಗಿ ಅದರ ಆರೋಗ್ಯ ನಮಗೆ ಚೆನ್ನಾಗಿರುತ್ತೆ. ಈಗ ವೃತ್ತ. ಈಗ ಯಾವುದಾದ್ರೂ ಒಂದು ದಿಕ್ಕಿಗೆ ಎಲ್ಲಾದರೂ ಸರಿ, ಹೇಗಾದರೂ ಸರಿ. ಓಕೆ, ಈ ಎಲ್ಲ ಕಣ್ಣಿಗೆ ಸಂಬಂಧಪಟ್ಟ ಎಕ್ಸಸೈಸಸ್ನ ನಿಧಾನವಾಗಿ ಮಾಡೋದ್ರ ಮೂಲಕ ನಮ್ಮ ಕಣ್ಣುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಕಣ್ಣಿಗೆ ಸಂಬಂಧಪಟ್ಟ ಎಕ್ಸಸೈಸಸ್ನ ಮುಗಿಸೋಣ. ಇವತ್ತಿನ ಸೆಷನ್ನ ಮುಗಿಸೋದಕ್ಕೆ ಮುಂಚೆ ಕಾಲೇಜು ಶಿಕ್ಷಣ ಇಲಾಖೆಯಿಂದ, ದೈಹಿಕ ಶಿಕ್ಷಣ ವಿಭಾಗದ ವತಿಯಿಂದ ಈ ಒಂದು ಎಲ್ಲರಿಗಾಗಿ ಸ್ವಾಸ್ಥ್ಯ, ಫಿಟ್ನೆಸ್ ಫಾರ್ ಆಲ್ ಎನ್ನುವ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥ ಎಲ್ಲರಿಗೂ, ನಮಗೆ ಇಲ್ಲಿ ಬಂದು ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದ.